ಗಣೇಶನ ಆರಾಧನೆಗೆ ಶುಭ ಮುಹೂರ್ತ ಯಾವಾಗುತ್ತಾ? ಈ ಸಮಯದಲ್ಲಿ ಗಣೇಶನ ಪೂಜೆ ಮಾಡಿ. ಇದುವರೆಗೂ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ. ಈ ಬಾರಿ ಸೆಪ್ಟೆಂಬರ್ 13ರಂದು ಚತುರ್ಥಿ ಬಂದಿದೆ. ಗಜಮುಖನ ಆರಾಧನೆಗೆ ಈಗಿನಿಂದಲೇ ತಯಾರಿ ಶುರುವಾಗಿದೆ. ಮಾರುಕಟ್ಟೆಯಲ್ಲಿ ಬಣ್ಣ ಬಣ್ಣದ ಗಣೇಶ ಮೂರ್ತಿಗಳ ಜೊತೆ ಪ್ರಕೃತಿ ಪ್ರಿಯ ಮಣ್ಣಿನ ಗಣಪತಿ ಎಲ್ಲರ ಗಮನ ಸೆಳೆಯುತ್ತಿದ್ದಾನೆ. ಆದಿಯಲ್ಲಿ ಮೊದಲು ಪೂಜಿಸಲ್ಪಡುವ ದೇವರು ಗಣೇಶ. ಯಾವುದೇ ಪೂಜಾ ಕಾರ್ಯಕ್ರಮವಿರಲಿ ಮೊದಲು ವಿಘ್ನ ವಿನಾಶಕನಿಗೆ ಪೂಜೆ ನೆರವೇರುತ್ತದೆ. ಜ್ಞಾನದ ದೇವರು ವಿನಾಯಕ. ಭಗವಂತ ಗಣೇಶನ ಆರಾಧನೆಯಿಂದ ಎಲ್ಲ ಕಾರ್ಯಗಳು ಸಿದ್ಧಿಸಲಿವೆ ಎಂಬ ನಂಬಲಾಗಿದೆ. ಅಡೆ ತಡೆಗಳು ನಿವಾರಣೆಯಾಗಿ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಬಾರಿ ಗಣೇಶ ಉತ್ಸವ ಸೆಪ್ಟೆಂಬರ್ 13ಕ್ಕೆ ಶುರುವಾಗಿ ಸೆಪ್ಟೆಂಬರ್ 23ರವರೆಗೆ ಇರಲಿದೆ. ಈ ಬಾರಿ ಚತುರ್ಥಿ ದಿನ ಶುಭಕರವಾಗಿದೆಯಂತೆ. ಗಣೇಶ ಭಕ್ತರು ಬೆಳಿಗ್ಗೆ ಉಪವಾಸವಿದ್ದು ಮಧ್ಯಾಹ್ನ ಗಣೇಶನಿಗೆ ತಿಲಕವಿಟ್ಟು ಪೂಜೆ ಮಾಡಬೇಕು. ಸೆಪ್ಟೆಂಬರ್ 13ರಂದು ಬೆಳಿಗ್ಗೆ 11:30 ಮಧ್ಯಾಹ್ನ 1:30ರವರೆಗೆ ಗಣೇಶನ ಪೂಜೆಗೆ ಶುಭ ಮುಹೂರ್ತವಿದೆ. ಸೆಪ್ಟೆಂಬರ್ 13ರಂದು ಚಂದ್ರನನ್ನು ನೋಡಬಾರದು. ಚಂದ್ರನನ್ನು ನೋಡಬಾರದ ಸಮಯ ಬೆಳಿಗ್ಗೆ 9:31 ಸಂಜೆ 9:12 ಈ ಸಮಯದಲ್ಲಿ ಚಂದ್ರನನ್ನು ನೋಡಿದವರಿಗೆ ಅಪವಾದ ಬರುತ್ತದೆ ಎಂಬ ನಂಬಿಕೆ ಇದೆ. ಚತುರ್ಥಿ ತಿಥಿ ಸೆಪ್ಟೆಂಬರ್ 12ರ ಸಂಜೆ 4:07 ಶುರುವಾಗಲಿದೆ. ಚತುರ್ಥಿ ತಿಥಿ ಸೆಪ್ಟೆಂಬರ್ 13ರ ಮಧ್ಯಾಹ್ನ 2:51ರವರೆಗೆ ಇರಲಿದೆ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಜೊತೆಗೆ ಅಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಳ್ಳಿ. ಕನ್ನಡ ಸ್ಟಾರ್.